ಮೈಸೂರಿನಲ್ಲಿ 20 ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ಪ್ರವಾಸ ಹೋಗಿರುವ ವಿಚಾರ ಬಗ್ಗೆ ಮಾಹಿತಿ ಇಲ್ಲ ಎಂದ ಸಚಿವ ಸಂತೋಷ್ ಲಡ್ ಹೇಳಿದರು. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಪಕ್ಷ ಸಂಘಟನೆ ವಿಚಾರಕ್ಕಾಗಿ ಪ್ರವಾಸ ಕೈಗೊಂಡಿರಬಹುದು, ಈ ಕುರಿತು ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಪ್ರವಾಸ ಹೋಗಿರುವ ವಿಚಾರ ಬಗ್ಗೆ ಮಾಹಿತಿ ಇಲ್ಲ ಎಂದು ಪ್ರತಿಕ್ರಿಯಿಸಿದರು. ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನ ಎಟಿಎಂ ಮಾಡಿಕೊಂಡಿದೆ ಎನ್ನುವ ಆರೋಪ ವಿಚಾರವಾಗಿ 10 ವರ್ಷ ಬಿಜೆಪಿಯವರು ಕೇಂದ್ರದಲ್ಲಿ ಪೇಟಿಎಂ ಇದ್ದ ಹಾಗೆ ಅಲ್ವಾ ಎಂದು ಪ್ರಶ್ನಿಸಿದರು. ಅವರು ಚುನಾವಣೆ ಬಂದಾಗ ಆರೋಪ ಮಾಡ್ತಾರೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಎಲ್ಲಾ ಕಾಮಗಾರಿಗಳು ಅನುದಾನ ಬಿಡುಗಡೆ ಮಾಡಲಾಗಿದೆ, ನೀರಾವರಿ ಯೋಜನೆಗಳಿಗೆ ಹಣವನ್ನ ಸರ್ಕಾರ ಕೊಟ್ಟಿದೆ, ಇನ್ನು ಮುಂದುವರೆದು ಹಂತ ಹಂತವಾಗಿ ಪ್ರಣಾಳಿಕೆಯ ಅನುಗುಣವಾಗಿ ನಾವು ಹಣ ಬಿಡುಗಡೆ ಮಾಡುತ್ತೇವೆ ಎಂದು ಸಂತೋಷ್ ಲಾಡ್ ತಿಳಿಸಿದರು. ಕ್ರೀಡಾಪಟುಗಳು ಅವರ ಅಕೌಂಟನ್ನ ಓಪನ್ ಮಾಡ್ತಾ ಇದ್ದಾರೆ, ಅವರೊಟ್ಟಿಗೆ ಹೆಸರಾಂತ ಒಂದು ಕ್ರಿಕೆಟಿನವರು ಅವರ ಸಾಥ್ ನೀಡ್ತಾ ಇದ್ದಾರೆ. ದಯವಿಟ್ಟು ಸ್ವಲ್ಪ ಅಲ್ಲಿ ಕೋರ್ಟಿನಿಂದ ಹಿಂದ್ಗಡೆ ಬಂದು ಅನುವು ಮಾಡಿಕೊಡ್ಬೇಕು. ಇದಾದ ನಂತರ ಕಾರ್ಯಕ್ರಮದ ಮುಖ್ಯ ಭಾಗ ವೇದಿಕೆಯ ಮೇಲೆ ಇರುತ್ತದೆ. ತಮ್ಮೆಲ್ಲರ ಅಭೂತಪೂರ್ವವಾದಂತಹ ಚಪ್ಪಾಳೆ ಬರಬೇಕು ಈ ಒಂದು ರ್ಯಾಲಿಗೋಸ್ಕರ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದಿಸ್ ಅಮೇಜಿಂಗ್ ರ್ಯಾಲಿ. ನಾನು ಹೇಳ್ದಂಗೆನೆ ನಮ್ಮ ಜನಮೆಚ್ಚಿದ ನಾಯಕರು ಸ್ವತಃ ಕ್ರೀಡಾಪಟುಗಳ ರುಚಿಯನ್ನ ಹೊಂದಿ ಪ್ರೋತ್ಸಾಹನ ನೀಡ್ತಾ ಇರ್ತಾರೆ ಸದಾ ಕಾಲ ಕ್ರೀಡೆಗೋಸ್ಕರ. ಸೊ ಅವರು ಈ ಒಂದು ರ್ಯಾಲಿನ ಶುರು ಮಾಡಿ ಒಂದು ಟೂರ್ನಮೆಂಟ್ ಅನ್ನ ಓಪನ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಬರ್ಲಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಸರ್ ಬೇಗು ನೀ ಯಾಕೆ ಅವ್ಸ್ತಾವ್ ಧನ್ಯವಾದಗಳು ಸರ್. ಈಗ ಒಂದು ಕಾರ್ಯಕ್ರಮದ